ಹಾಯ್ ಎಲ್ಲರಿಗೂ ನಮಸ್ಕಾರ. ಮನುಷ್ಯ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬ ದಿನದ ನಂತರ, ದಿವಸದ ನಂತರ ಇವರ ಮನೆಗೆ ಹೋಗ್ತಾ ಇದ್ದೇವೆ. ವಿಶೇಷ ಎಂತ ಅಂತ ಅವಳೇ ಅವಳೇ ಹೇಳ್ತಾಳೆ. ವಿಶೇಷ ಕಂಡು ವಿಶೇಷ ಉಂಟು ಮಾಡಿದ್ರೆ ಸಸ್ಪೆನ್ಸ್ ಅಂತ, ವಿಶೇಷ ಸರ್ಪ್ರೈಸ್, ವಿಶೇಷ ಅಂತ ಗಮ್ಮತ್ ಉಂಟು. ಗಮ್ಮತ್ ಪಾಪು ಮಲಗಿದ್ದಾಳೆ. ಪಾಪುವನ್ನು ಹಿಂದೆ ನೋಡಿ ಯಾರು ಇಟ್ಕೊಂಡಿದ್ದಾರೆ ನೋಡಿ. ಓತಿ ಮರಿ ಶಿಗಿರಿ ಬಿಟ್ಟ ಪಾಪು ಗಟ್ಟಿ ಮಲಗಿದ್ದಾಳೆ. ಅವಳು ಕಾರಲ್ಲಿ ಸ್ವಲ್ಪ ಮಲಗುದು ಜಾಸ್ತಿ. ಇವತ್ತು ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿದ್ದಾಳೆ. ಕೆಲವೊಮ್ಮೆ ಹೇಳಲಿಕ್ಕೆ ಆಗುದಿಲ್ಲ ಮಕ್ಕಳದು, ಕೆಲವೊಮ್ಮೆ ಮಲಗ್ತಾರೆ, ಕೆಲವೊಮ್ಮೆ ಅವರಿಗೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅವರ ತಲೆಯಲ್ಲಿ ಎಂತ ಓಡ್ತಾ ಇರ್ತದೆ ಅಂದ್ರೆ. ಪಾಪ ಅಪ್ಪ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಪಾಪ ಕೆಲವೊಮ್ಮೆ ನಿದ್ದೆ ಮಾಡಲ್ಲ ಪಾಪ. ಹಾಗೆ ಹಾಗೆ ಈಗ ಹೋಗ್ತಾ ಇದ್ದೇವೆ. ಇನ್ನು ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡೋಣ, ಯಾಕೆಂದ್ರೆ ಬೇರೆ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸ್ಟಕ್ ಆಗಿದೆ ಇಬ್ರು ಕೂಡ. ರೋಡ್ ಫುಲ್ ಹೋಗಿದೆ, ಇಲ್ಲಿ ರೀಚ್ ಆದ್ವಿ ನಾವು. ಅವರನ್ನು ಮುಂದೆ ಕಳಿಸಿದೆ. ಇದು ರೋಡು ಅಂದ್ರೆ ಕಾರ್ ಇಳಿಸ್ಲಿಕ್ಕೆ ಆಗಲ್ಲ ಇದ್ರಂದ್ರೆ, ಮೇಲೆ ಬರುವಾಗ ಫುಲ್ ಜಾರ್ತದೆ. ಟೈರ್ ಕೂಡ ಸ್ವಲ್ಪ ಫ್ಲಾಟ್ ಆಗಿದೆ, ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲಿಂದಲೇ ಲೋಡಿಂಗ್ ಅನ್ಲೋಡಿಂಗ್ ನಡೀತಾ ಇದೆ. ಸ್ವಲ್ಪ ಐಟಮ್ ಇದೆ, ಹಾಗೆ ತಕೊಂಡು ಹೋಗ್ಲಿಕ್ಕೆ ಮತ್ತೆ ವಾಪಸ್ ಬಂದದ್ದು. ಹಲಸಿನ ಮರ, ಹಲಸಿನ ಗಿಡ ಒಂದು ನಮ್ಗೆ ಯಾವತ್ತು ಕೊಟ್ಟಿದ್ದಾರೆ, ಅದು ಅಲ್ಲಿ ನಡ್ಲಿಕ್ಕೆ ಆಗಲ್ಲ, ಹಾಗೆ ಇಲ್ಲಿ ತಂದಿದ್ದು. ಇಲ್ಲಿ ಅದ್ರ ಜಾಗ ಇದೆ ಎಷ್ಟು ಸಹ ನಡ್ಲಿಕ್ಕೆ. ಏನಿರಿಗೆ ಹೈ ಬಂಗಾರ ಏರಿಯೋ ಪಲಾವ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ವ್ಲಾಗ್ ನಿವತ್ತಿ ಕಂಟಿನ್ಯೂ ಮಾಡ್ತಿದ್ದೆ. ಹಾಯ್ ಬೋರ್ ಮಂಡೆ ಇವತ್ತು ಇವಳು ಕಪ್ಪ ರೊಟ್ಟಿ ಮಾಡ್ತೇನೆ ಅಂತ ಬೆಳಿಗ್ಗೆ ಎದ್ದು ಒಂದು 6 ಗಂಟೆಗೆ ಎದ್ದಿದ್ದಾಳೆ. ಕಪ್ಪ ರೊಟ್ಟಿ ಮಾಡ್ತೇನೆ ಅಂತ ಎಂತ ಮಾಡ್ತಾಳೆ ಗೊತ್ತಿಲ್ಲ. ಇಲ್ಲಿ ಕಾವಲಿ ಹೋಗಿ ಹೋಗ್ತಾ ಇದೆ. ಮೈಪಿಯ ಬಿಟ್ಟೆ ಮೈಪಿಲ ಇರು ಮೈಪಿಲ. ಕಪ್ಪ ರೊಟ್ಟಿ ಇದು ಕೋಳಿ ರಸಕ್ಕೆಲ್ಲ ತುಂಬಾ ಚಂದ ಆಗ್ತದೆ. ಬೆಂಗಳೂರಲ್ಲೆಲ್ಲ ಇದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ದಪ್ಪ ದೋಸೆ ಅದಕ್ಕೆ ಕೋಳಿ ಸುಕ್ಕ, ಕೋಳಿ ಸುಕ್ಕ ಇದೆ ಇದ್ದಂಗೆ, ಮತ್ತೆ ಕೋಳಿ ರಸ ಇದೆ, ಪುಳಿ ಮುಂಚಿ ಇದೆ, ಪುಳಿ ಮುಂಚಿ ಚಿಕನ್ ಇದು ರಸ. ಕೋರಿ ರೊಟ್ಟಿ ಅನ್ನೋದು ತಿನ್ನಿಗಿದೆ ಇದು, ಇದಕ್ಕೆ ಒಳ್ಳೇದಾಗ್ತದೆ ಕಪ್ಪ ರೊಟ್ಟಿಗೆ. ಮುಚ್ಚಿಲೆ ಮುಚ್ಚಲಿದೆ ಬಿಸಿ ಬಿಸಿ ಬಾವಡೆ ನೋಡಿ. ಅದು ಈಗ ಬೇಯ್ತಾ ಇದೆ, ಅದಾದ್ಮೇಲೆ ಹೀಗೆ ಆಗ್ತದೆ ಕಪ್ಪ ರೊಟ್ಟಿ. ಸ್ವಲ್ಪ ಬಂದಿದೆ ಇದರಲ್ಲಿ. ಇದು ಆಪ ಅಲ್ಲ ಆಪ, ಕಪ್ಪ ರೊಟ್ಟಿ ಅಂದರೆ ಇಲ್ಲಿ ಮಿದ್ದು ಪ್ಲೇಸ್ ಸ್ವಲ್ಪ ದಪ್ಪ ಇರ್ತದೆ. ಕಪ್ಪ ರೊಟ್ಟಿ ಸವಿಯಲು ಸಿದ್ಧ. ನನಗೆ ಸುಕ್ಕದಲ್ಲಿ ಒಳ್ಳೆಯಾಗ್ತದೆ, ಇವಳಿಗೆ ರಸ. ನೋಡಿ ಕಪ್ಪ ರೊಟ್ಟಿ, ಓ ಇದೆಯೋ ರೊಟ್ಟಿ. ಇಲ್ಲಿ ಮಧ್ಯಾಹ್ನಕ್ಕೆ ಇವತ್ತು ಬಿರಿಯಾನಿ ಮಾಡಿದ್ದಾರೆ. ಬಿರಿಯಾನಿ ಅಂದರೆ ಅಮ್ಮನಿಗೂ ಇಷ್ಟ ನನಗೂ ಇಷ್ಟ, ಹಾಗಾಗಿ ತಂಗಿ ಬಿರಿಯಾನಿ ಮಾಡಿದ್ಲು. ಅಮ್ಮನಿಗಂದ್ರೆ ಅವರೇ ಇರುವಾಗ, 3 ಜನ ಇರುವಾಗ ಮಾಡಲ್ಲ ಅವರು. ನಾವು ಯಾವಾಗ ಹೋಗ್ತೀವಿ ಅಥವಾ ನಾವು ಅವರು ಇಲ್ಲಿಗೆ ಬಂದರೆ ಆ ಥರ ಅಂದರೆ ಎಲ್ಲರೂ ಇರಬೇಕು ಅವರಿಗೆ, ಆ ಟೈಮಲ್ಲಿ ಬಿರಿಯಾನಿ ಮಾಡಿಸ್ತಾರೆ ಅವರು. ನಾವು ಈ ಥರ ಮಾಡ್ತೀವಿ ಅಂದರೆ ಗ್ರೇವಿ ಬೇರೆ ರೈಸ್ ಬೇರೆ ಈ ಥರ ಬೇಯಿಸ್ಕೊಂಡು ನೆಕ್ಸ್ಟ್ ಹಾಕ್ಕೊಂಡು ತಿಂತೀವಿ. ಕೆಲವರು ಒಟ್ಟಿಗೆ ಮಿಕ್ಸ್ ಕಾರ್ ಕೆಳಗೆ ತಗೊಂಡು ಹೋಗಿರಲಿಲ್ಲ, ಯಾಕಂದ್ರೆ ನಾನು ಹೇಳಿದೆ ಅಲ್ಲ ರೋಡ್ ಸರಿ ಇರಲಿಲ್ಲ, ಹಾಗೆ ಮೇಲೆ
ನಿಲ್ಸಿದ್ದೆ ಕಾರನ್ನು. ಹಾಗೆ ಇವತ್ತೊಂದು ಒಂದು ಸಾಂಗ್ ಮಾಡ್ಲಿಕ್ಕಿತ್ತು ಇನ್ಸ್ಟಾಗ್ರಾಮ್ಗೆ ಹಾಕ್ಲಿಕ್ಕೆ, ಅದಕ್ಕೆ ಮೇಲೆ ಬಂದೊಂದು ಕಾರಲ್ಲಿ ಸ್ವಲ್ಪ ಇಲ್ಲಿ ಅಂದ್ರೆ ಹೊರಗಡೆ ಸೌಂಡ್ ಜಾಸ್ತಿ ಇದೆ, ಕೀಟಗಳದೆಲ್ಲ, ಹಾಗೆ ಅದು ಡಿಸ್ಟರ್ಬೆನ್ಸ್ ಆಗ್ತದೆ. ಅದಕ್ಕೋಸ್ಕರ ಕಾರ್ ಒಳಗಡೆ ಸಾಂಗ್ ರೆಕಾರ್ಡಿಂಗ್ ಮಾಡಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಸಂದೇಶ್ ನೇರ್ಮಾರ್ಗ್ ಅಂತ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದರಲ್ಲಿ ಸಾಂಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ನಾನು. ಇಲ್ಲಿ ನೋಡಿ, ಹಾಯ್ ಹೇಳು, ಕಾರ್ ಬಿಡ್ಲಿಕ್ಕೆ ಅಂತ ಹೇಳಿ. ಹಾಯ್ ಶಿಗಿನಿ ಬಿಟ್ಟೆ, ಶಿಗಿನಿ ಬಿಟ್ಟೆ, ಹಮು 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 ಹಮ್ಮು. ಹಾಯ್, ಇಲ್ಲಿ ಗಾಳಿ ಎಲ್ಲ ತುಂಬಾ ಚಂದಾಗಿ ಬರ್ತದೆ ನೋಡಿ, ಇಲ್ಲಿ ವ್ಯೂ ಆಗಿದೆ ನೋಡಿ, ಗಾಳಿ ತುಂಬಾ ಚಂದ ಬರ್ತದೆ ಇಲ್ಲಿ. ಅದು ಈಗ ಮಳೆಗೆ ಎಲ್ಲ ಹಚ್ಚ ಹಸಿರಾಗಿ ಬಾರಿ ಚಂದ ಆಗ್ತದೆ, ಹಸಿರಾಗಿ. ಮತ್ತೊಂದು ಸೈಡ್ ಅಲ್ಲಿ ಒಂದು ಸೂರ್ಯನ ಬೆಳಕು, ಅದು ಇನ್ನು ಒಂದು ಸೂಪರ್. ಇವತ್ತು ಮಳೆ ಅಲ್ಲ, ಬಿಸಿಲು. ನಿನ್ನೆ ಕೂಡ ಸಂಜೆ ಬಿಸಿಲಿತ್ತು. ಬರ್ತದೆ ಸ್ವಲ್ಪ ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಳ್ಳಾಗ್ತದೆ ಸಂಜೆ ಹೊತ್ತಲ್ಲಿ. ಈಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಹೋಗ್ಬೇಕು. ಸೊಳ್ಳೆ ಬಂದು ಡೋರ್ ಬಟ್ಟೆ ಕ್ಲೋಸ್. ಇಲ್ಲಿ ಸಂಜೆ ಟೈಮಿಗೆ ಕಸಿನ್ಸ್ ಎಲ್ಲ ಬಂದಿದ್ರು, ಅಂದ್ರೆ ನಂದು ತಂದೆದು ಅಣ್ಣನ ಮಕ್ಕಳು ಮತ್ತೆ ಹೆಂಡತಿ ದೊಡ್ಡಮ್ಮ. ಇವ್ರಂದ್ರೆ ಅವಳು ತಂಗಿ ಪಾಪ ಚಿಕ್ಕದಿರುವಾಗ ಬಂದಿದ್ಲು ನೋಡಿದ್ಲು, ತಮ್ಮ ಬರ್ಲಿ ಬಂದಿರ್ಲಿಲ್ಲ, ಅವ್ರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋದು, ಹಾಗಾಗಿ ಅವತ್ತು ಊರಲ್ಲೇ ಇದ್ರು. ಸೊ ಮನೆಗೆ ಬಂದಿದ್ರು, ತುಂಬ ಪಾಪುವಿಗೆ ಸ್ವಲ್ಪ ತಿಂಗಳಾದ ನಂತರ ನೋಡಲಿಕ್ಕೆ ಸಿಕ್ತು ಅವರಿಗೆ. ಸೊ ಈ ಥರ ಒಂದು ಟೈಮ್ ತುಂಬ ಖುಷಿಯಾಗುತ್ತೆ ಎಲ್ಲರೂ ಸೇರ್ಕೊಂಡಾಗ. ಇನ್ನೂ ಕೂಡ ನಮ್ಮದು ಫ್ಯಾಮಿಲಿಯಲ್ಲಿ ಜನ ಇದ್ದಾರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮೊನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವತ್ತು ಭಾನುವಾರ, ಆಟಿದ ಅಮಾವಾಸ್ಯೆ. ಇವಾಗ ಕಷಾಯ ಕುಡಿಲಿಕ್ಕುಂಟು, ಕಹಿ ಕಷಾಯ. ಈ ಕಷಾಯ ಆದ್ರೆ ಇದರ ವಿಶೇಷತೆ ಎಂತ ಅಂತ ನಾನು ಹೇಳ್ತೇನೆ. ಆಟಿದ ಅಮಾವಾಸ್ಯೆ ಅಂದ್ರೆ ನಮ್ಮ ತುಳುನಾಡಿನಲ್ಲಿ ಒಂದು ನಮ್ಮ ಬೇರೆ ಹಬ್ಬಗಳೆಲ್ಲ ಶುರು ಆಗೋದಕ್ಕಿಂತ ಮುಂಚೆ ಒಂದು ಒಂದು ಬಹಳ ಒಂದು ಪ್ರಾಮುಖ್ಯವಾದಂಥ ದಿನ. ಯಾಕೆ ಅಂತ ಹೇಳಿದ್ರೆ ನಮಗೆ ಅದೊಂದು ಕಷಾಯ ಕುಡಿಲಿಕ್ಕೆ ಇರ್ತದೆ, ಅದೊಂದು ಪಾಲದ ಕೆತ್ತದ ಕಷಾಯ ಅಂತ. ಅದೊಂದು ಮರ ಇದೆ, ಪಾಲದ ಮರ ಅಂತ. ಆ ಮರಕ್ಕೆ ಅಂದರೆ ಮುಂಜಾನೆ ಅಂದರೆ ತುಂಬ ಬೆಳಿಗ್ಗೆ ಬೇಗ 4 ಗಂಟೆ ನಂತರ, 4 ಗಂಟೆ ಆ ಹೊತ್ತಿಗೆಲ್ಲ. ಮುಂಚಿನ ಕಾಲದಲ್ಲಿ ಹೇಗಿತ್ತಂದ್ರೆ ಕ್ರಮ ಎಲ್ಲ ಬರಿಮೈಯಲ್ಲಿ ಹೋಗಿ ಅದನ್ನು ಅಂದರೆ ಗಂಡಸರು ಮರಿಮೈಯಲ್ಲಿ ಹೋಗಿ ಅದನ್ನು ಕಲ್ಲಿನಲ್ಲಿ ಆ ಮರದಲ್ಲಿರುವಂತ ಒಂದು ಇದನ್ನು ಕೆತ್ತೆ ಅಂತ ಹೇಳಿದೆ ನಾವು, ಅದನ್ನು ಗುದ್ದಿ ತಂದು ಕಷಾಯ ಮಾಡಿ ಕುಡಿಬೇಕು. ಈಗ ಅಂದ್ರೆ ಸಿಟಿಯಲ್ಲಿ ಇರುವವರಿಗೆಲ್ಲ ಸ್ವಲ್ಪ ಕಷ್ಟ, ಹಾಗಾಗಿ ಈಗ ಜನರೇಷನ್ಗೆ ತಕ್ಕ ಹಾಗೆ ಸ್ವಲ್ಪ ಬದಲಾಗಿದೆ. ಈಗ ಹೋಗಿ ಹೀಗೆ ತಗೊಂಡೋಗಿ ತಗೊಂಡು ಬರ್ತಾರೆ. ಇದನ್ನು ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲ ಧರ್ಮದವರು ಕುಡಿತಾರೆ. ಯಾಕೆಂದ್ರೆ ಇದೊಂದು ಮದ್ದಿನ ರೂಪದಲ್ಲಿ ಒಂದು ಇರುವಂತ ಒಂದು ಮರದ ಒಂದು ಅಂಶ ಇದೆ ಇದರಲ್ಲಿ. ಹಾಗಾಗಿ ಅದು ಈ ದಿವಸ ಅಂದ್ರೆ ಆಟಿದ ಅಮಾವಾಸ್ಯೆ ಈ ದಿವಸ ಅದೊಂದು ಮದ್ದಿನ ರೂಪದಲ್ಲಿ ಇರ್ತದೆ. ಎಲ್ರಿಗೂ ತುಂಬಾ ಒಳ್ಳೇದು, ಎಲ್ಲ ರೋಗ ರುಜಿನಗಳನ್ನು ನಿವಾರಿಸುವಂತ ಒಂದು ಶಕ್ತಿ ಇದೆ ಅದರಲ್ಲಿ. ಹಾಗಾಗಿ ಮುಂಜಾನೆ ಬೇಗ ಕುಡಿದ್ರೆ ತುಂಬಾ ಒಳ್ಳೇದು. ಇವತ್ತು ನಾವು ಕೂಡ ಬೇಗ ಎದ್ದಿದ್ದೇವೆ. ಈಗ ಕಷಾಯ ಎಲ್ಲ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಎಲ್ಲ ಆಗಿದೆ. ಈಗ ಅದನ್ನು ಹೋಗಿ ನಾವು ಕುಡಿಬೇಕು. ಕುಡಿದ ನಂತರ ಮತ್ತೆ ಮೆಂತೆದು ಗಂಜಿ ಮಾಡ್ತಾರೆ. ಅದ ಇದೊಂದು ನಮ್ಮ ಕೆಲವು ಕ್ರಮಗಳು. ಹಾಗಾಗಿ ನಮ್ಮ ಮುಂಚಿನ ಪೂರ್ವಜರು ನಮ್ಮ ಮುಂಚಿನ ಕಾಲದಿಂದ ಅದನ್ನು ಮಾಡಿಕೊಂಡು ಬಂದಂತ ಒಂದು ಈ ಒಂದು ಕ್ರಮಗಳೆಲ್ಲ. ಹಾಗಾಗಿ ಇದನ್ನು ಮುಂದಿನ ಜನರೇಷನ್ಗೆ ಕೂಡ ನಾವು ಅದನ್ನು ತಗೊಂಡು ಹೋಗಬೇಕು. ಇದು ಅಳಿಬಾರದು ಯಾವತ್ತು. ಆದ್ರೆ ಇನ್ನೊಂದು ಎಷ್ಟು ಸಮಯ ಇರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗ ಸ್ವಲ್ಪ ಜನರೇಷನ್ ಎಲ್ಲ ಚೇಂಜ್ ಆಗುವಾಗ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಕಷಾಯ ಅಂದ್ರೆ ಎಂತ, ಪಾಲದ ಕೆತ್ತೆ ಅಂದ್ರೆ ಎಂತ ಅಂತ. ಹಾಗೆ ಆಗ್ಬಾರ್ದು, ನಾವು ಅದನ್ನು ಅವರಿಗೆ ತೋರ್ಪಡಿಸ್ಬೇಕು ಎಂತ ಅದು ಕಷಾಯ ಎಲ್ಲ ಎಂತ, ನಮ್ಮ ಕ್ರಮಗಳೆಲ್ಲ ಹೇಗೆ ಅಂತ ನೋಡುವ. ನಾವೀಗ ಒಂದು ಕಷಾಯ ಕುಡಿದು ಬರುವ, ಯಾಕಂದ್ರೆ ಇವಳಿಗೆ ಭಾರಿ ಇಷ್ಟ ಅದು ಕಷಾಯ. ಕೈ ಕೈ ಸೂಪರ್ ಆಗ್ತದೆ. ಮತ್ತೆ ಕೆಲವರು ಕಷಾಯ ಕುಡಿದು ಬೆಲ್ಲ ತಿಂತಾರೆ. ಯಾರೆಲ್ಲ ಬೆಲ್ಲ ತಿಂದಿದ್ದೀರಿ ಕಮೆಂಟ್ ಹಾಕಿ. ನಾವು ಬೆಲ್ಲ ಎಲ್ಲ ತಿನ್ನೋದಿಲ್ಲ, ನಾವು ಡೈರೆಕ್ಟ್ ಕಷಾಯ ಕುಡಿ. ನೋಡು ನೋಡು ಈಗ ನೋಡು, ಗೊತ್ತಾಗ್ತದೆ ನೋಡಿ. ಮನೆ ಬರ ನೋಡಿ, ನೋಡು ಹೋಗಿ ಮನ. ಇಲ್ಲಿ ಬೆಳಿಗ್ಗೆ ಬೇಗ ಅದಕ್ಕೆ ಕಷಾಯದ್ದು ಅದು ಕೆತ್ತೆ ಎಲ್ಲ ತಂದು ಇಲ್ಲಿ ಅದನ್ನು ಜಜ್ಜಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ತೋಟದಲ್ಲೇ ಸಿಕ್ಕಿದೆ ಅದು ಕಷಾಯದ ಆ ಮರ. ಯಾಕೆಂದ್ರೆ ಈಗ ಸಿಟಿಯಲ್ಲಿ ಮರಗಳೆಲ್ಲ ತುಂಬ ಕಡಿಯುವುದರಿಂದ ಕಷ್ಟ ಸಿಗುವುದು, ಇಲ್ಲಿ ಸಿಗ್ತದೆ. ಇಲ್ಲಿ ಹಳ್ಳಿಯಲ್ಲೆಲ್ಲ ಸ್ವಲ್ಪ ಸುಲಭ ನೋಡಿ. ಇಲ್ಲಿದೆ ನೋಡಿ ಕಷಾಯ, ಪಾಲದ ಕೆತ್ತದ ಕಷಾಯ ನೋಡಿ. ಇವಳು ಕುಡಿಲಿಕ್ಕೆ ರೆಡಿ ಆಗ್ತದೆ, ಮುಖ ಎಲ್ಲ ಒಂಥರ ಪುಳಿ ಪುಳಿ ಮಾಡಿ. ಯಾಕೆಂದ್ರೆ ಅದು ತುಂಬ ಕಹಿ ಇರ್ತದೆ, ಸಿಕ್ಕಾಪಟ್ಟೆ ಕಹಿ. ಬರಲೆ ಬರಲೆ ನೋಡಿ, ಹಣೆ ಬರ ನೋಡಿ. ಈಗ ಬೆಲ್ಲ ತಿಂತಲ್ಲ ಫಸ್ಟ್ ಬರಲೆ ಬರಲೆ.
ಬರಲಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮೊಸರು ಸ್ವಲ್ಪ ಅಲ್ಲಿ ಸಬರಣೆ ಮಸ್ತ್ ಕೈ ಪೆಜ್ಜ ಅದ. ಮೆತ್ತದ ಗಂಜಿ ಮೆತ್ತೆ ಗಂಜಿ ಮೆಂತೆ ಗಂಜಿ ಇದು ಒಳ್ಳೇದು ಬಾಣಂತಿಯರಿಗೆ ಕೂಡ ಒಳ್ಳೇದು. ಅಂದ್ರೆ ಫಸ್ಟಿಗೆಲ್ಲ ತುಂಬಾ ಇದು ತಂಪು, ಒಂದ್ ತಿಂಗಳು ಆದ್ಮೇಲೆಲ್ಲ ಕೊಡ್ತಾರೆ ನಮ್ಗೆ. ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗ್ಲಿಕ್ಕೆ ಕೂಡ ಒಳ್ಳೇದಿದೆ. ಇದಕ್ಕೆ ಚಹಾ ಎಲ್ಲ ಬೇಕು ಅಂತ ಇಲ್ಲ, ಈ ತಿಂಡಿ ಬಿಸಿ ತಿನ್ಬೇಕು. ಇವಾಗ ಸ್ವಲ್ಪ ತಣ್ಣಗಾಗಿದೆ ಅಲ್ಲ, ಇದು ಬಿಸಿ ಇದೆ ಬಿಟ್ರೆ ಇವಾಗ ಸ್ವಲ್ಪ ತಣ್ಣಗಾಗ್ತದೆ. ನಂದು ಇಲ್ಲಿ ರೆಡಿ ಇದೆ, ತಿಂದು ಬರೋ. ಇದು ಅಂದರೆ ವಿಡಿಯೋ ಒಂದು ವಾರದ್ದು, ಅಂದರೆ ಫಸ್ಟು ಹೋದ ಸಂಡೇ ತೆಗೆದಿದ್ವಿ, ಆಮೇಲೆ ಇದು ನೆಕ್ಸ್ಟ್ ಸಂಡೇ ಆರ್ ಟಿ ಅಮಾವಾಸ್ಯೆ ಬಂದಿರುವಂಥದ್ದು. ಸೊ ಹಾಗಾಗಿ ನಾವು ಹೋದ ಸಂಡೇ ಕೂಡ ನಮಗೆ ಮನೆಯಲ್ಲಿ ಬಿರಿಯಾನಿ ಮಾಡಿದ್ರು, ಈ ಸಂಡೇ ಕೂಡ ನಾವು ಮರುದಿವಸ ಹೊರಡ್ತೀವಂತ ಎಲ್ಲ ಐಟಮ್ ಎಲ್ಲ ಇತ್ತು ಅಂತ ಅವತ್ತು ಕೂಡ ಬಿರಿಯಾನಿ ಮಾಡಿದ್ರು. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎರಡು ಎರಡು ಸಲ ಬಿರಿಯಾನಿ ಅಂತ ನೀವು ಅಂದ್ಕೊಳ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ವಾಪಸ್ ತಂಗಿ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಇವತ್ತಂದರೆ ನಾನು ಪಾಪುನ ಮಲಗಿಸಿ ಅಂದರೆ ಮಲಗಿಸಿದ ಮೇಲೆ ನಾನು ಕೂಡ ಸ್ವಲ್ಪ ಮಲ್ಕೊಂಡೆ, ಯಾಕಂದರೆ ನೈಟ್ ಪಾಪು ಮಲಗುವ ಕೂಡ ಲೇಟ್ ಆಗಿತ್ತು. ಆಮೇಲೆ ನನಗೆ ಬೆಳಗ್ಗಿನ ತನಕ ನಿದ್ದೆನೇ ಬರಲಿಲ್ಲ, ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ಒನ್ ಅವರ್ ಆದರೂ ನಿದ್ದೆ ಮಾಡುವ ಅಂತ ಮಲ್ಕೊಂಡಿದ್ದೆ. ಗೊತ್ತಿರ್ಬೋದು ಹೆಣ್ಮಕ್ಳಿಗೆಲ್ಲ ತವರು ಮನೆಗೆಲ್ಲ ಬಂದರೆ ಸ್ವಲ್ಪ ರೆಸ್ಟ್ ಎಲ್ಲ ತುಂಬ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪಾಪು ಎದ್ರೂ ಕೂಡ ನೋಡ್ಕೊಳ್ಳಿಕ್ಕೆ ಇವರು ಇದ್ದರು, ಆಮೇಲೆ ಅಮ್ಮ ತಂಗಿ ಎಲ್ಲ ಇದ್ದಾರಲ್ಲ ಅಂತ ಸ್ವಲ್ಪ ರೆಸ್ಟ್ ಮಾಡುವ ಅಂತ ಮಲ್ಕೊಂಡಿದ್ದೆ. ನಾನು ಎದ್ದೇಳುವಾಗ ಇಲ್ಲಿ ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ಸೊ ಇಲ್ಲಿ ನಾಯಿಗೆ ಕೂಡ ಊಟ ಸಪ್ರೇಟ್ ಇರ್ತೀವಿ, ಅಂದರೆ ಸೊಸೈಟಿ ರೈಸ್ ಆ ಥರ ಬರುತ್ತಲ್ಲ, ಸೊ ಅದರಲ್ಲೇ ರೈಸ್ ಇಡ್ತೀವಿ. ಒಂದು ವಾರದಿಂದಂತೂ ಫುಲ್ ಮಳೆ ಅಂದರೆ ಮಳೆ. ನಾವಂದರೆ ಮುಂಚಿನ ವಾರ ಹೋಗಬೇಕಿತ್ತು, ಬಟ್ ಆವಾಗ ಮಳೆ ಇದೆಯಾ ಅಂತ ಸ್ವಲ್ಪ ಬಿಸಿಲು ಬಂತು ಅಂತ ನಾವು ಹೊರಟ್ವಿ. ಬಟ್ ನಾವು ಹೋದ ನೆಕ್ಸ್ಟ್ ಫುಲ್ ದಿನದಿಂದ ತುಂಬ ಮಳೆ ಇತ್ತು. ಹಾಗಾಗಿ ಇಲ್ಲಿ ನೋಡ್ಬೋದು, ಇದು ನಮ್ಮದು ಮನೆ ಹತ್ತಿರ ಎಲ್ಲ ತೋಟ ಎಲ್ಲ ಇದೆಯಲ್ಲ, ಸೊ ಇವರು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ಎಲ್ಲ ಕಡೆ ನೆರೆ ಎಲ್ಲ ಬಂದಿತ್ತು ಫುಲ್. ನಮ್ಮದು ತೋಟ ಸ್ವಲ್ಪ ದೂರದಲ್ಲಿ ಕೂಡ ಒಂದು ತೋಟ ಇದೆ, ಅಲ್ಲಿ ಕೂಡ ಅಷ್ಟೇ ಫುಲ್ ನೀರೆಲ್ಲ ಬಂದಿತ್ತು. ಅಷ್ಟು ಮಳೆ ಅಂದರೆ ಅದಕ್ಕಿಂತ ಮುಂಚೆ ಕೂಡ ಮಳೆ ಬರ್ತಾಯಿತ್ತು, ಬಟ್ ಇಷ್ಟು ನೆರೆ ಥರ ಎಲ್ಲ ಬಂದಿರೋದು ಈ ಮಳೆಗೆ. ಹಾಗಾಗಿ ನಾವಂದರೆ 2-3 ಡೇಸ್ ಇದ್ದು ಬರುವ ಅಂತ ಹೋಗಿದ್ವಿ, ಬಟ್ ಮಳೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಹೇಗೂ ಇವ್ರಿಗೆ ಕೂಡ ಇವಾಗ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಕಮ್ಮಿ ಇತ್ತು. ಹಾಗಾಗಿ ಇನ್ನು ಹೋಗಲಿಕ್ಕೆ ಬರಲಿಕ್ಕೆ ಸ್ವಲ್ಪ ದಿವಸ ಇರಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಒಂದು ವೀಕ್ ಇದ್ದು ಬಂದ್ವಿ. ನನಗಂತೂ ಒಂದು ವಾರ ಫುಲ್ ಮಳೆನೂ ಇತ್ತು, ಡೇ ಫುಲ್ ಮಲಗೋದೇ ಆಯಿತು. ಅಂದರೆ ಪಾಪು ಮಲಗಿದ್ದಾಗೆಲ್ಲ ಫುಲ್ ರೆಸ್ಟ್ ಮಾಡ್ತಾಯಿದ್ದೆ, ನಿದ್ದೆ ಮಾಡ್ತಾಯಿದ್ದೆ. ಅದು ಬೇರೆ ಅಲ್ಲಿ ಹಳ್ಳಿ ಕೂಡ ಅಲ್ಲ, ಸ್ವಲ್ಪ ಚಳಿ ಮಳೆ ಎಲ್ಲ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.